ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಾಯಿಗೆನ ಸೊಳ್ಳೆ ಏ ಸುಮ್ಕಿಲ್ಲ, ಹೊರ್ಗಡೆಯಿಂದ ನೋಡಕ್ಕೆ ಹಂಗಿತ್ತು. ಏನ್ಲ ಇದು ಮನೆ ಇವೋಗ ಒಳ್ಳೆ ಮೈಸೂರು ಮಹಾರಾಜನ ದರ್ಬಾರ್ ಇದ್ದಂಗ ಅದಲ್ಲ. ಬೇಗ ಬಾವಾ, ಮದ್ವೆ ವಿಷಯ ಮಾತಾಡ್ಬೇಕು ಬಾವಾ. ಏ ತಡಿಲೆ, ಯವ್ವ ಸಾಮುಂಡವ ಅಡ್ಬಿದೆ ಕಣವ ಅಡ್ಬಿದೆ. ಅವ್ವ ನಮ್ಮವ್ವ ಈ ಮನೆಗೆ ಈ ಬಡ್ಡಿ ಐದ ಅಳಿಯಾಗಿ ಬತ್ತವನೆ. ಈ ಮದ್ವೆ ಒಂದ್ ಸುಸೂತ್ರವಾಗೆ ಯಾವ ಅಡ್ಡಿ ಇಲ್ದಂಗ ನಡ್ಸ್ಕೊಟ್ಬಿಡವ. ಮದ್ವೆ ಆದ ಕೂಡ್ಲೆ ಒಂದ್ ಮರಿ ಹೊಡೆದು ಇಡೀ ಊರಿಗೆ ಬಾಡು ಚೆನ್ನಾಗ್ ಹಾಕ್ಸ್ತೀಯ ನೀನ್ ಬಾ, ನೀನು ಮೊದ್ಲು ಬಾ ಬಾ ಬಾ. ಈಟೊಂದ್ ಸ್ವರ್ಗ ಹೋಗ್ಬಿಟ್ಟಿದ್ಯಾ? ಇದೇನಮ್ಮ ಇದು, ಕೆಳಗಡೆ ಕುತ್ಕೊಂಡ್ಬಿಟ್ಟಲ್ಲ. ಬಾಮ್ಮ ಬಾಬಾ ಮೇಲ್ ಕುತ್ಕೊಂಬ. ಬಾಸ್ ಅಂದ ಕೇಳ್ದೆ ನೀನು, ಅದ್ ಹೆಂಗಣಯ್ಯ ನಿನ್ ಮುಂದೆ ನಾನ್ ಮ್ಯಾಕ್ ಕುತ್ಕೊಳ್ಳೋದು? ನಾನ್ ಕೆಳಗೆ ಕುಂತ್ಕಂತೀನಿ ಬಿಡು. ಏನು ಅಣ್ಣನ ಅಲ್ಲಮ್ಮ, ನಾನ್ ನನ್ ತಂಗಿನ ಕೊಡ್ತಾ ಇದ್ದೀನಿ, ಆ ಸಂಬಂಧಿಕರಾಗ್ತಾ ಇದೀವಿ. ವರ್ಷದಲ್ಲಿ ಹೆಂಗಮ್ಮ ಅಣ್ಣ ಆಗ್ತೀನಿ ನಾನು? ಇದೇನ ಅಣ್ಣಯ್ಯ ಹಿಂಗೆ ಹೇಳ್ಬಿಟ್ಟೆ? ನಿನ್ನ ನಾನು ಯಾವತ್ತು ನೋಡದೆ ಇದ್ರು ಅವತ್ತು ನಿನ್ ಫೋಟೋನ ನಮ್ ಕಾಳ ತೋರ್ಸ್ದಾಗ್ಲೇ ತೀರ್ಮಾನ ಮಾಡ್ಕೊಂಬಿಟ್ಟೆ. ಇನ್ ಈ ಜನ್ಮಕ್ಕಲ್ಲ, ಏಳೇಳು ಜನ್ಮಕ್ಕೂ ನೀನೇ ನನ್ನ ಅಣ್ಣಯ್ಯ, ನಾನೇ ನಿನ್ ತಂಗವ್ವ ಅಂತ. ಅಲ್ವೇ ಇಲ್ಲ ಕಾಳ? ಸರಿ ಬಿಡಮ್ಮ. ಅಣ್ಣಯ್ಯ ನೀನ್ ಏಸ್ ತಂಗಿರ್ನ ನನ್ ಮನೆ ಕೊಟ್ರೆ ಏನಣ್ಣಯ್ಯ, ನೀನ್ ಯಾವಾಗ್ಲೂ ನನ್ಗ ಅಣ್ಣಯ್ಯನೆ, ನಾನ್ ನಿನಗ್ ತಂಗವನೆ. ಇದ್ರಾಗ ಮಾತ್ರ ಯಾವ ಬದಲಾವಣೆನೂ ಇಲ್ಲ. ಸುಮ್ಕಿರವ ಏ ಯಾವಾಗ ನೋಡಿದ್ರು ಅತ್ತೆ ನಮ್ಮವ್ವ ಜಾನ್ಸಿ ರಾಣಿ, ಒನ್ ಅಂಡ್ ಓನ್ಲಿ ಮದರ್, ವೆರಿ ಬೋಲ್ಡ್ ಅಂಡ್ ಕಿಲ್ ಲೇಡಿ, ಸೇಮ್ ನಂತರನೆ. ನೀನ್ ನಂತರ ಕಣ್ಲ ಐಶು ಬೇಬಿ, ನಿಮ್ ಅತ್ತೆ ನಮ್ಮವ್ವ ಅವ ನಿನ್ ಸೊಸೆ ಇವಳೆಯ ನಮ್ ಹುಡುಗಿ. ಕಾಳ ಯೋನ್ಲ ಇದು ಮಗ ತಲೆ ಮ್ಯಾಕ್ ಎತ್ತುತ್ತಾನೆ ಇಲ್ಲ? ಓ ಶಾನೆ ನಾಚಿಕೆ ಅಂತ ಕಾಣ್ತದೆ. ಅದ್ರಲ್ಲೂ ನನ್ನ ನೋಡ್ಬಿಟ್ರೆ ಅಂತೂ ಅಲ್ಲೇ ನಾಚ್ಕೊಂಡು ನೀರಾಗ್ಬಿಡ್ತಾಳೆ. ಮೂದೇವಿ. ಹಲೋ ಮೈ ಡಿಯರ್ ಆಕಾಶ್, ನಮ್ಮವ್ವ ಜಾನ್ಸಿ ರಾಣಿ. ಹೆಂಗೆ ವಾಜಮ್ಮ? ನಮ್ಮವ್ವ ಜಾನ್ಸಿ ರಾಣಿ. ಓ ತಮ್ಮ ನಮ್ಮವ್ವ ಕಣೋ ಜಾನ್ಸಿ ರಾಣಿ. ಅಲ್ಲಮ್ಮ 10 ಗಂಟೆಗೆ ನಿಶ್ಚಿತಾರ್ಥ ಮಾಡೋಣ ಬನ್ನಿ ಅಂತಂದ್ರೆ ನೀನ್ ನೋಡಿದ್ರೆ 11 ಗಂಟೆಗೆ ಬಂದಿದ್ಯಲ್ಲಮ್ಮ. ಅಯ್ಯೋ ಅಣ್ಣಯ್ಯ ಆ ಕತೆ ಯಾಕೆ ಕೇಳಿಯೇ? ನಾವಿಲ್ಲಿಗೆ ಬಿರ್ನೆ ಬರವ ಅಂತ ಬಸ್ ಸ್ಟ್ಯಾಂಡ್ ಕಾಯ್ತಾ ನಿಂತಿದ್ವಾ. ಬಡ್ಡಿ ಮಗನ್ ಒಂದನ ಬಸ್ ಬರದ್ ಬ್ಯಾಡ್ವೆ. ಕಾದು ಕಾದು ನಂಗಂತೂ ಶಾನೆ ಬ್ಯಾಸರ ಆಗೋಯ್ತು ನೋಡು. ಅದಕ್ಕೆ ಅಂತ ಈ ಬಡ್ಡೆ ಇದನ್ ಜೊತೆ ಕೂಟ್ರಕ್ ಬರಕಾಯ್ತದ? ಈ ಬಡ್ಡೆ ತದ್ದು ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಪೆಕ್ರ ಪೆಕ್ರಂಗ್ ಓಡಿಸ್ತದೆ, ಆಮೇಲೆ ನನ್ನ ಎಡು ಬೀಳ್ಸಿ ಮುಗ್ರಸ್ ಬೀಳಂಗ್ ಮಾಡ್ಬಿಟ್ರೆ ಅಯ್ಯೋ ದಿಗ್ಲತ್ ಬಿಡ್ತಂಗೆ. ಹೋಗ್ಲಿ ಒಂದ್ ಆಟದಾಗ ಬರವ ಅಂತಂದ್ರೆ ಆ ಬಡ್ಡಿ ಮಗ 100 ರೂಪಾಯಿ ಕೇಳ್ತಾನೆ. ಯವ ಆಟನ್ ದುಡ್ಡು ಯಾರ್ ತವ ಐತೆ ಅಂತೀನಿ? ಆಮೇಕಿಂದ ನಮ್ ಕಾಳ ಯೋಳ್ದ, ಅವ್ವ ಅಣ್ಣನ ಮದ್ವೆನಾ ಅಂತ ನೋಡಿದ್ರೆ ಮದ್ವೆನೆ ಕಣವ್ವ. ಮಹಾಲಕ್ಷ್ಮಿ ನಮ್ಮನೆಗೆ ಜಡ 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 ಅಂತ ನಮ್ಮನೆ ಎಂಚ್ ಮುರ್ಕೊಂಡು ಒಳಗಡೆ ಇಳಿತಾವಳೆ, ಕಾಲ್ ಮುರ್ಕೊಂಡು ನಮ್ಮನೆಗೆ ಶೆಟ್ಲ್ ಆಗ್ಬಿಡ್ತಾಳೆ ಅನ್ಬಿಟ್ಟು ಓಡಗೊಂದ್ ಆಟ ತಕ್ಕ ಬಂದ. ಆಮೇಕ ಅಲ್ಲಿಂದ ಬಂದ್ವಣ್ಣ. ಯೋವಾ 200 ರೂಪಾಯಿ ತಗೊಂಡಣ್ಣ ಬಡ್ಡಿ ಮಗ. ಉಣ್ಲಿಲ್ಲ ತಿನ್ಲಿಲ್ಲ, ಅವನ್ ಮನೆ ಕಾಯುವಾಗ. ಅಮ್ಮ ಇವಳೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗುವಂತ ಬೀಗ್ತಿ. ಓ ಕಣವ
ನಿಶ್ಚಿತಾರ್ಥ ಮಾಡ್ಬಿಡೋಣವಾ? ನೀವೇನ್ ಮಾತಾಡ್ತಾ ಇದ್ದೀರಾ? ನಿನ್ನೆವಳೆ ಬಾ ಅಂತ ಹೇಳಿದ್ದು, ಹೋಗಲ್ಲಿ ನಿಂತ್ಕೋ. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ, ನೀನೇನ್ ಹೇಳಕ್ ಬರ್ಬೇಡ, ಹೋಗ ಹೋಗಲ್ಲಿ ನಿಂತ್ಕೋ. ಅಜ್ಜಿ ಏನಿದೆಲ್ಲ? ನಿನ್ನ ಗಂಡನು ನೀನು ಜೋಡಿಯಾಗಿ ಹೋಗಿ ಯಶ್ಕಾರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಟ್ರಿ. ಬಾರಪ್ಪ ನಮ್ ಹುಡುಗಿನ್ ತಗೋ ಅಂತ, ನಾನು ಹಂಗೆ ಕಳ್ಸ್ಬಿಡಕ್ಕಾಗತ್ತಾ? ಏಯ್ ಹೋಗಮ್ಮ ಹೋಗು, ಆ ಕಡೆ ನಿಂತ್ಕೋ ಹೋಗು. ಪಕ್ಕದಲ್ಲೇ ನಿಂತವನಲ್ಲ ನಿನ್ ಗಂಡ, ಅವನ ಹತ್ರ ಬೇಕಾದ್ರೆ ಏನಾದ್ರು ಹೇಳು, ಕಿವಿ ಕೊಟ್ಟು ಕೇಳ್ತಾನೆ ಅವನ ನಡುವೆ ಹೆಂಗಸರು ವಿಚಾರಗಳನ್ನ ಚೆನ್ನಾಗಿ ಕೇಳ್ತಾನೆ. ಅವನ ನಡುವೆ ನಿಮ್ಮ ಮಾತುಗಳನ್ನ ಚಾಚು ತಪ್ಪದೆ ಕೇಳ್ತಾವನೆ. ಐಶ್ವರ್ಯ ಹುಟ್ಟದಾಗಿಂದ ಅವಳನ್ನ ಓದಿಸಿ ಬೆಳೆಸಿದ್ದು ನಾನು, ಈಗ ಬಂದ್ಬಿಟ್ಟ ಹಕ್ಕು ಅಧಿಕಾರ ಅನ್ಕೊಂಡು ಅಣ್ಣ ತಂಗಿ ಕತೆ ಹೇಳ್ಕೊಂಡು ಇವನು ಅವಳು ಹೇಳ್ದಂಗೆ ಕುಣಿತಾನೆ. ಕಷ್ಟಪಟ್ಟು ಬೆಳೆಸಿ ಕಾಲೇಜಲ್ಲಿ ಸೀಟ್ ಕೊಡಿಸಿ ಕಲೆಕ್ಟ್ ಓದಿಸ್ತಾ ಇದ್ದೀನಿ. ಇವನೊಂದು ನಯಾ ಪೈಸೆ ಖರ್ಚು ಮಾಡ್ದೆ ನೋವಿಲ್ದೆ ಅಣ್ಣ ಸೀಮೆ ಸುಣ್ಣ ಅಂತ ಬಂದ್ಬಿಟ್ಟ. ಅದನ್ನ ನೋಡ್ಕೊಂಡು ನಾನು ಬೆಪ್ಪಂತರ ಇರ್ಬೇಕು ಅಲ್ವಾ? ಹೇಯ್ ನಾನ್ ನಿಂತರ ಆತರ ನಿಂತ್ಕೊಳ್ಳೋದಕ್ಕೆ ಮೈಯಲ್ಲಿ ರಕ್ತ ಸುಂಡೋಗಿರೋ ನಲ್ಲ ಕಣ, ಬಿಸಿ ಬಿಸಿ ರಕ್ತ ಹರಿತಾರೋ ಗಂಡ್ಸು. ಹೇ ಪೃಥ್ವಿ, ನಿನಗೆ ಹೇಳ್ತಾ ಇರೋದು ಧರ್ಮ, ನೀನ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ, ಅಸಹ್ಯ ಆಗ್ತಾ ಇದೆ. ಹೌದು ನಾನು ಹೇಳೋ ಸರಿ ಇಲ್ಲ, ಅಸಹ್ಯನೇ ಗೊತ್ತಿದೆ ಮಾಡ್ತಾ ಇದ್ದೀನಿ. ಆ ಎಸ್ ಕೆ ಆರ್ ಹೆಂಡತಿ ಚಾರುಲತಾ ಧರ್ಮರಾಜ್ ಮನೆಗೆ ಬಂದು ಅವಮಾನ ಆಗಿ ಹೋದ್ಲು ಅಂತ ಇಡೀ ಮಂಡ್ಯನೇ ಮಾತಾಡ್ಬೇಕು, ಅದನ್ನ ಕೇಳಿಸ್ಕೊಂಡು ಎಸ್ ಕೆ ಆರ್ ನೇಣ ಹಾಕೊಂಡು ಸಾಯ್ಬೇಕು. ಅಣ್ಣ ಏನಣ್ಣ ಈ ತರ ಮಾತಾಡ್ತಾ ಇದ್ದೀರಾ? ಅದಕ್ಕೆ ಕಣ, ಅದಕ್ಕೆ ಕಣ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಹಲೋ 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 ಮೇಡಮ್ ನಿಂತ್ಕೊಳ್ಳಿ, ಹೇಗೂ ಬಂದಿದ್ದೀರಾ, ನಿಶ್ಚಿತಾರ್ಥ ನಡೀತಾ ಇದೆ, ಹಾಗೆ ನೋಡ್ಕೊಂಡು ಹೋಗ್ಬಿಡ್ವಿರಂತೆ. ಅಮ್ಮ ತಂಗವ್ವ ಈ ಕಡೆ ಬಂದೆ ಕಣ, ಕರಿಕಾಳ ಬರ್ಲ? ಏಯ್ ನಡಿಲ್ಲ ಅಣ್ಣ, ಕರಿತವನೆ ಅಣ್ಣಯ್ಯ. ಇಬ್ರು ಪುರುಕ್ ಮುಖ ಮಾಡಿ ನಿಂತ್ಕೊಳ್ಳಿ ಅಣ್ಣ, ಪ್ಲೀಸ್ ಅಣ್ಣ. ಹೇಯ್ ಶಾಣವಾಗಿ ನಿಂತ್ಕೋ, ನಿಮ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಣ್ಣ, ದಯವಿಟ್ಟು ನನ್ಗೆ ಅದೇ ತಿಂಗ್ ಮದ್ವೆ ಮಾಡಿಸಿ ಅಣ್ಣ. ಹೇಯ್ ಅಣ್ಣ ಸೈಡಲ್ಲಿ ಹೋಗಿ ನಿಂತ್ಕೊಂಡ್ರೆ ಸರಿ, ಆದಿತ್ಯನ ಜೊತೆ ಮದುವೆ ಮಾಡಿಸ್ಕೊಡ್ಬೇಕಾ? ಕಲೆಕ್ಟರ್ ಆಗ್ತೀಯ ಕಲೆಕ್ಟರ್, ಓದಕ್ ಹೋಗ್ತೀನಿ ಓದಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಲವ್ ಗಿವ್ ಮಾಡಿ ಊರೆಲ್ಲ ಅಲ್ದಾಡಿದ್ದಾಯ್ತು. ನಮ್ಮ ಮಾನ ಮರ್ಯಾದೆ ಕಳೆದು ಈಗ ಈಗ ಮಾತಾಡಕ್ ಬಂದಿದ್ಯಾ? ಮರ್ಯಾದೆ ಆಗಿ ಆ ಕಡೆ ಹೋಗಿ ನಿಂತ್ಕೋ, ಹೋಗು ಅಂತ ಹೇಳ್ತಾ ಇಲ್ವಾ? ಏಯ್ ಹೋಗಂತ ಹೇಳಿದ್ದ ಅಣ್ಣ, ಪ್ಲೀಸ್ ಕೋಪದಲ್ಲಂತೂ ನಿರ್ಧಾರ ತಗೋಬೇಡಿ. ಉಸಿರು ಬಿಡ್ಬೇಡ, ಹೋಗ ಕಡೆ. ಅಮ್ಮ ತಂಗಿ ಅಣ್ಣಯ್ಯ ಏನಾದ್ರು ಹಣ್ಣು ಹಂಪಲು ತಂದಿದ್ದೀನಮ್ಮ? ತಂದಿಲ್ಲ ಕಣಣ್ಣ, ಆಟೋ ಚಾರ್ಜ್ 200 ರೂಪಾಯಿ ಆಗೋಯ್ತು. ಅಟ್ ಲೀಸ್ಟ್ ಎಲೆ ಆದ್ರೂ ಇಟ್ಟಿದ್ಯಲ್ಲ. ಆಯ್ತು ಅಣ್ಣ ಆಯ್ತೆ, ಮತ್ತೇನೇನು ಅಷ್ಟು ಸಾಕ್ಬಿಡು. ಧರ್ಮ ಅವಸರ ಪಡ್ಬೇಡಪ್ಪ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳೋಣ. ಅಮ್ಮ ನಿನ್ನ ಮಗಳು ಈ ಕರಿಕಾಳನ್ನು ಮದುವೆ ಮಾಡ್ಕೊಂಡು ಈ ಮನೆಯಲ್ಲಿ ನ್ಯಾಯವಾಗಿ ಬಾಳಂಗಿದ್ರೆ ಬಾಳ್ಲಿ, ಇಲ್ಲ ಅಂದ್ರೆ ನೀನು ಅಷ್ಟೇ ನಿನ್ನ ಮಗಳಿಗೂ ಅಷ್ಟೇ. ನನಗೆ ಸುಮ್ಮನೆ ನಿಂತ್ಕೊಂಡಮ್ಮ.